ಚೇತನ್ ಅಹಿಂಸಾ ಮತ್ತೆ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಿದಂತಹ ಆರೋಪ ಹಿನ್ನೆಲೆಯಲ್ಲಿ ಚೇತನ್ ವಿರುದ್ಧ ಎನ್ಸಿಆರ್ ದಾಖಲಿಸಿದ್ದಾರೆ ಪೊಲೀಸರು. ವಕೀಲ ಆರ್ಎಲ್ಎನ್ ಮೂರ್ತಿ ಅವರಿಂದ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಾಕಿ ಅಗೌರವವನ್ನು ತೋರಿದ್ದಾರೆ ಅಂತ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ದೂರು ಪಡೆದು ಪೊಲೀಸರು ಎನ್ಸಿಆರ್ ದಾಖಲು ಮಾಡಿದ್ದಾರೆ. ಕರ್ನಾಟಕ ಹೈಕೋರ್ಟ್ ವಿಚಾರಣೆ ವೇಳೆ ಅಶ್ಲೀಲ ವಿಡಿಯೋ ಪ್ರದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಆಯೋಜನೆ ಮಾಡಿದಂಥ ಇ ಇನಿಷಿಯೇಟಿವ್ ಉಪಕ್ರಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಸಿಜೆಐ ಡಿವೈ ಚಂದ್ರಚೂಡ್ ದೇಶದ ಹಲವು ಹೈಕೋರ್ಟ್ಗಳು ವಿಡಿಯೋ ಕಾನ್ಫರೆನ್ಸ್ ಅಳವಡಿಸಿಕೊಂಡಿದ್ದಾವೆ. ಇಂತಹ ಘಟನೆಗಳಿಂದ ತಂತ್ರಜ್ಞಾನ ನಿಲ್ಲಿಸಲಾಗದು. ಕರ್ನಾಟಕ ಹೈಕೋರ್ಟ್ನಲ್ಲಿ ಹ್ಯಾಕ್ ಮಾಡಿ ಅಶ್ಲೀಲ ವಿಡಿಯೋ ಪ್ರದರ್ಶನ ಮಾಡಿದಂಥ ವಿಚಾರ ತಿಳಿದಿದೆ. ಇಂತಹ ಘಟನೆಗಳಿಂದ ತಂತ್ರಜ್ಞಾನ ನಿರ್ಬಂಧಿಸಲಿಕ್ಕೆ ಸಾಧ್ಯವಿಲ್ಲ, ಇದರಿಂದ ಮುಂದೆ ಸಾಗಬೇಕಾಗಿದೆ ಅಂತ ಸಿಜೆಐ ಡಿವೈ ಚಂದ್ರಚೂಡ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಮನೆ ಕುಸಿದು 8 ಮಂದಿಗೆ ಗಾಯವಾಗಿರುವಂತಹ ಪ್ರಕರಣ ನಡೆದಿದೆ. ಸುನುಪ ಕುಂಟೆ ಗ್ರಾಮದಲ್ಲಿ ಕುಸಿದು ಬಿದ್ದಂಥ ಮನೆಗೆ ಸಂಸದ ಮುನಿಸ್ವಾಮಿ ಭೇಟಿಯನ್ನು ಕೊಟ್ಟು ಮನೆ ನಿರ್ಮಾಣಕ್ಕೆ 2 ಲಕ್ಷ ಹಣ ಮನೆ ನಿರ್ಮಾಣದ ಸಾಮಗ್ರಿ ಸಹಾಯ ಮಾಡಿದ್ದಾರೆ ಮುನಿಸ್ವಾಮಿ ಅವರು. ಶ್ರೀನಿವಾಸ್ ಎನ್ನುವರಿಗೆ ಸೇರಿದಂಥ ಕಲ್ಲು ಚಪ್ಪಡಿ ಮನೆ ಕಳೆದ ಗುರುವಾರ ಕುಸಿದು ಬಿದ್ದಿತ್ತು. ಮನೆ ಕುಸಿದಿದ್ರೂ ಕೂಡ ಇದುವರೆಗೂ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ನೀಡದಂತೆ ಮುಳುಬಾಗಿದು ತಹಶೀಲ್ದಾರ್ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಂಸದ ಮುನಿಸ್ವಾಮಿ. ಕೇರಳದ ತ್ರಿಶೂರ್ನಲ್ಲಿ ಶ್ರೀರಾಮ ಉತ್ಸವಕ್ಕೆ ಕರೆತಂದಿದ್ದಂತ ಆನೆ ರೊಚ್ಚಿಗೆದ್ದು ವಾಹನಗಳನ್ನು ಧ್ವಂಸ ಮಾಡಿದೆ. ಆನೆ ಟಿಟಿ ವಾಹನವನ್ನ ಪಲ್ಟಿ ಮಾಡಿ ದೇಗುಲದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಉಳಿದ ಪ್ರಮುಖ 15 ಸುದ್ದಿಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಾಣಿಜ್ಯೋದ್ಯಮದಲ್ಲಿ ವಿಶ್ವದ ಮುಂಚೂಣಿ ನಗರಗಳ ಪೈಕಿ ಒಂದಾದಂಥ ಗುಜರಾತ್ನ ಸೂರತ್ ನಗರಕ್ಕೆ ಇದೀಗ ಮತ್ತೊಂದು ದಾಖಲೆಯ ಗರಿ ಸಿಕ್ಕಿರುವಂಥದ್ದು. ವಜ್ರೋದ್ಯಮದಲ್ಲಿ ದೊಡ್ಡ ದಾಖಲೆಯನ್ನು ಬರಿತಾ ಇದೆ. ವಿಶ್ವದ ಅತಿದೊಡ್ಡ ಕಾರ್ಪೊರೇಟ್ ಕಚೇರಿಯ ಕೇಂದ್ರವಾಗಿರುವಂಥ ಸೂರತ್ ಡೈಮಂಡ್ ಬೋರ್ಸ್ ಲೋಕಾರ್ಪಣೆಯಾಗಲಿದೆ. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರ್ಪೊರೇಟ್ ಕಚೇರಿಯನ್ನು ಉದ್ಘಾಟಿಸಲಿದ್ದಾರೆ. 3,400 ಕೋಟಿ ರೂಪಾಯಿ ವೆಚ್ಚದಲ್ಲಿ 35 ಎಕರೆ ಭೂಮಿಯಲ್ಲಿ ನಿರ್ಮಿಸಲಾಗಿದ್ದು ಇದು ವಜ್ರ ವ್ಯಾಪಾರದ ಜಾಗತಿಕ ಕೇಂದ್ರವಾಗಲಿದೆ. ಜನವರಿ 22ಕ್ಕೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಮಠಾಧೀಶರು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಯೋಧ್ಯೆ ಸುತ್ತ ಬಂದೋಬಸ್ತ್ ಹೆಚ್ಚಿಸಲಾಗಿದ್ದು ಪ್ರಮುಖ ರಸ್ತೆಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗ್ತಾ ಇದೆ. ಇನ್ನು ಅಯೋಧ್ಯೆಗೆ ದೇಶದ ವಿವಿಧ ಭಾಗಗಳಿಂದ 1,000 ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಯಾದ ಮೊದಲ 100 ದಿನಗಳ ಕಾಲ ಅಯೋಧ್ಯೆಗೆ ದೇಶದ ವಿವಿಧ ಭಾಗಗಳಿಂದ 1,000 ರೈಲುಗಳನ್ನು ಓಡಿಸಲಿಕ್ಕೆ ಭಾರತೀಯ ರೈಲ್ವೆ ಯೋಜನೆಯನ್ನು ರೂಪಿಸಿದೆ. ಚಿಕ್ಕಮಗಳೂರಲ್ಲಿ ದತ್ತ ಜಯಂತಿಗೆ ಇಂದು ಅಧಿಕೃತ ಚಾಲನೆ ಸಿಗಲಿದೆ. ಇಂದಿನಿಂದ 10 ದಿನಗಳ ಕಾಲ ದತ್ತ ಜಯಂತಿ ಸಂಭ್ರಮ ನಡೆಯಲಿದೆ. ವಿಎಚ್ಪಿ ಬಜರಂಗದಳ ನೇತೃತ್ವದಲ್ಲಿ ದತ್ತ ಜಯಂತಿ ನಡೆಯಲಿದೆ. ಇಂದು ದತ್ತ ಮಾಲಾಧಾರಣೆ ಮಾಡಲಿರುವಂತಹ ಹಿಂದೂ ಸಂಘಟನೆ ಹಾಗೂ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ 4,000ಕ್ಕೂ ಅಧಿಕ ಕಾರ್ಯಕರ್ತರಿಂದ ಮಾಲಾಧಾರಣೆ ಮಾಡಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸ್ವಾಮಿ, ದಯವಿಟ್ಟು ನಮ್ಮ ಮಕ್ಕಳಿಗೆ ಹೆಣ್ಣು ಹುಡುಕಿ ಕೊಡಿ ಅಂತ ಹಿರಿಯ ರೈತರೊಬ್ಬರು ಮನವಿಯನ್ನು ನೋಡಿ ಶಾಕ್ ಆಗಿದ್ದಾರೆ ತುಮಕೂರು ಜಿಲ್ಲಾಧಿಕಾರಿ ಮತ್ತು ಶಾಸಕ ಟಿ ಬಿ ಜಯಚಂದ್ರ. ನಮಗೆ 3 ಜನ ಮಕ್ಕಳು, ನಮ್ಮೂರಿನಲ್ಲಿ ಇನ್ನೂ ಹಲವು ಯುವಕರಿದ್ದಾರೆ, ಅವರಿಗೂ ಹೆಣ್ಣು ಕೊಡ್ತಾ ಇಲ್ಲ. ದಯವಿಟ್ಟು ನೀವೇ ಹೆಣ್ಣು ಕೊಡಿಸಿ, ನಮ್ಮ ಮನೆತನ ಬೆಳೆಸಿ. ನಮ್ಮ ಮಕ್ಕಳು ರೈತರು ಎಂಬ ಒಂದೇ ಒಂದು ಕಾರಣಕ್ಕೆ ಹೆಣ್ಣು ಕೊಡ್ತಾ ಇಲ್ಲ. ನಾವು ಎಲ್ಲ ವಿಧದಲ್ಲೂ ಕೂಡ ಹೆಣ್ಣು ಹುಡುಕಿ ಸಾಕಾಗಿದೆ. ಈಗೊಂದು ಮನವಿ ಸಲ್ಲಿಸಿ ಜಿಲ್ಲಾಧಿಕಾರಿ ಮತ್ತು ಶಾಸಕ ಟಿ ಬಿ ಜಯಚಂದ್ರ ಅವರಿಗೆ ತಮ್ಮ ಕಷ್ಟವನ್ನು ಹೇಳಿಕೊಂಡಿದ್ದಾರೆ ಹೆತ್ತವರು. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಚೇರಿಯಲ್ಲಿ ಈ ಘಟನೆ ನಡೆದಿದೆ.
ಕ್ಯಾನ್ಸರ್ ಕಾಯಿಲೆಯಿಂದ ಮೃತಪಟ್ಟಂತ ಮಗಳ ವರ್ಷದ ಪುಣ್ಯ ಸ್ಮರಣೆಗೆ ಪ್ರತಿಮೆ ಮಾಡಿಸಿದ್ದಾರೆ ತಾಯಿ. 25 kg ತೂಕದ ಸಿಲಿಕಾನ್ ವ್ಯಾಕ್ಸಿನ್ ಇಂದ ಪ್ರತಿಮೆ ಮಾಡಿಸಿದ್ದಾರೆ. ದಾವಣಗೆರೆ ನಗರದ ಸರಸ್ವತಿ ಬಡಾವಣೆಯಲ್ಲಿ ವಾಸವಿರುವಂತಹ ಕಮಲಮ್ಮ ಮಗಳ ಪ್ರತಿಮೆಯನ್ನ ಮಾಡಿಸಿದ್ದಾರೆ. ನಿವೃತ್ತಿ ಶಿಕ್ಷಕಿಯಾಗಿರುವಂತಹ ಕಮಲಮ್ಮ ಅವರ ತಮ್ಮ ಪುತ್ರಿ ಕಾವ್ಯ ಬಿಇ ಇಂಜಿನಿಯರಿಂಗ್ ಮುಗಿಸಿ ಖಾಸಗಿ ಕಂಪನಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಜೊತೆಗೆ ಕವಯತ್ರಿಯೂ ಕೂಡ ಆಗಿದ್ರು. ನೀನು ಮಗಳ ಮದುವೆ ಮಾಡಲಿಕ್ಕೆ ಗಂಡು ಹುಡುಕ್ತಿದ್ದಾಗ ಮಹಾಮಾರಿ ಕ್ಯಾನ್ಸರ್ ಕಾಯಿಲೆ ಕಾವ್ಯ ಅವರನ್ನು ಆವರಿಸಿತ್ತು. ಇನ್ನು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಕಾವ್ಯ ಅವರನ್ನು ಉಳಿಸಲಿಕ್ಕೆ ಹೋರಾಟ ನಡೆಸಿ 40 lakh ಖರ್ಚನ್ನು ಮಾಡಿದ್ದಂಥ ತಾಯಿ ಕಮಲಮ್ಮ ಉಳಿಸಿಕೊಳ್ಳಲಾಗಿಲ್ಲ. 10 ತಿಂಗಳ ಕಾಲ ತಗೊಂಡರೆ ಅವರು ಭಾಳ ನೀಟಾಗಿ ಭಾಳ ಸುಂದರವಾಗಿ ನನ್ನ ಮಗಳು ನಿಜವಾಗಿ ಇದ್ದಾಳೆ ನನ್ನ ಜೊತೆಗೆ ಅನ್ನೋ ಭಾವನೆಯಲ್ಲೇ ಅವ್ರು ನನಗೆ ಮಾಡಿಕೊಟ್ಟಿದ್ದಾರೆ ಸರ್. ನಾನು ಅವರಿಗೆ ಯಾವತ್ತೂ ಕೂಡ ಕೃತಜ್ಞಳು ಆಗಿರ್ತೀನಿ ಸರ್. 10 ತಿಂಗಳ ಕಾಲ ತಗೊಂಡರೆ ಅವರು ಭಾಳ ನೀಟಾಗಿ ಭಾಳ ಸುಂದರವಾಗಿ ನನ್ನ ಮಗಳು ನಿಜವಾಗಿ ಇದ್ದಾಳೆ ನನ್ನ ಜೊತೆಗೆ ಅನ್ನೋ ಭಾವನೆಯಲ್ಲೇ ಅವ್ರು ನನಗೆ ಮಾಡಿಕೊಟ್ಟಿದ್ದಾರೆ ಸರ್. ನಾನು ಅವರಿಗೆ ಯಾವತ್ತೂ ಕೂಡ ಕೃತಜ್ಞಳು ಆಗಿರ್ತೀನಿ ಸರ್. 10 ತಿಂಗಳ ಕಾಲ ತಗೊಂಡರೆ ಅವರು ಭಾಳ ನೀಟಾಗಿ ಭಾಳ ಸುಂದರವಾಗಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೊಂದು ಸಫಾರಿ ಕೇಂದ್ರ ಆರಂಭ ಮಾಡಲಾಗಿದೆ. ಮಹದೇಶ್ವರ ವನ್ಯಧಾಮದ ಪಿಜಿ ಪಾಳ್ಯ ವಲಯದಲ್ಲಿ ಸಫಾರಿ ಶುರು ಮಾಡಲಾಗಿದೆ. ಅಪರೂಪದ ವನ್ಯ ಸಂಪತ್ತಿನಿಂದ ಕೂಡಿರುವಂಥ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹುಲಿ, ಆನೆ, ಚಿರತೆ, ಕಾಡೆಮ್ಮೆ, ಕರಡಿ, ಜಿಂಕೆಗಳ ಆವಾಸ ಸ್ಥಾನ ಈಗಾಗಲೇ ಬಂಡೀಪುರ ಹಾಗೂ ವಿಆರ್ಟಿಯಲ್ಲಿ ಸಫಾರಿ ಸೌಲಭ್ಯ ಇದ್ದು ಇದೀಗ ಮಹದೇಶ್ವರ ವನ್ಯಧಾಮದಲ್ಲೂ ಕೂಡ ಸಫಾರಿಗೆ ಅವಕಾಶ ನೀಡಲಾಗಿದೆ. 4 ಸಫಾರಿ ಕೇಂದ್ರಗಳನ್ನು ಒಳಗೊಂಡಂಥ ಏಕೈಕ ಜಿಲ್ಲೆ ಚಾಮರಾಜನಗರ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಫಾರಿ ಆಗಿರ್ತಕ್ಕಂಥದ್ದು ಭಾಳ ಖುಷಿಗೆ ತರ್ತಕ್ಕಂಥ ವಿಚಾರ. ಇದು ಕರ್ನಾಟಕ ಮತ್ತು ತಮಿಳುನಾಡು ಅಂತಾರಾಜ್ಯ ರಸ್ತೆಯಲ್ಲಿ ಆಗಿರ್ತಕ್ಕಂಥದ್ದು ಸಫಾರಿ ಭಾಳ ಖುಷಿ ತರ್ತಕ್ಕಂಥ ವಿಚಾರವಾಗಿದೆ. ಏನು ಅಂತಂದರೆ ಇಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳು ಹೆಚ್ಚಾಗಿ ಆಗಬೇಕು. ಶೌಚಾಲಯ, ಕೌಂಟ್ರು ಮತ್ತು ವೆಹಿಕಲ್ಲು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಜೊತೆಗೆ ಇಲ್ಲಿ ಸಫಾರಿಯಿಂದ ನಿರುದ್ಯೋಗಿ ಯುವಕರಿಗೆ ಒಂದಷ್ಟು ಜನರಿಗೆ ಕೆಲಸಗಳು ಸಿಗ್ದಾಗ ಆಗುತ್ತೆ. ಮತ್ತು ಇಲ್ಲಿ ನಮ್ಮ ಇಲ್ಲಿ ಸುತ್ತಮುತ್ತ ಒಳ್ಳೆ ಪ್ರಾಣಿಗಳಿವೆ. ಆನೆ, ಹುಲಿ, ಚಿರತೆ, ಜಿಂಕೆ, ಪ್ರತಿ ಕಾಡೆಮ್ಮೆ, ಪ್ರತಿಯೊಂದು ಪ್ರಾಣಿಗಳು ಹೆಚ್ಚಾಗಿ ಸಿಗುತ್ತವೆ. ಅದರಿಂದ ಪ್ರವಾಸ ಆಗಿರೋ ಹೆಚ್ಚಾಗಿ ಸಾವಿರಾರು ಜನರು ಇಲ್ಲಿ ಓಡಾಡ್ತಾ ಇದ್ದಾರೆ. ದಿನ ಅವರು ಬರಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಈ ಸಫಾರಿ ಏನಂದರೆ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ 2 ಟ್ರಿಪ್ ಮಾಡ್ತೀವಿ. ಬೆಳಗ್ಗೆ 2 ಟ್ರಿಪ್ಪು, ಸಂಜೆ 2 ಟ್ರಿಪ್ಪು. ಬೆಳಗಿನ ಜಾವ 6 ಗಂಟೆಯಿಂದ 9 ಗಂಟೆವರೆಗೆ, 6 ರಿಂದ 7:30 ಒಂದು ಟ್ರಿಪ್ಪು, ಆಮೇಲೆ 7:30 ರಿಂದ 9 ಗಂಟೆ ಒಂದು ಟ್ರಿಪ್ಪು. ಸಂಜೆ ಅದೇ ಥರ 3 ಗಂಟೆಯಿಂದ 4:30 ಒಂದು ಟ್ರಿಪ್ಪು, 4:30 ರಿಂದ 6 ಗಂಟೆವರೆಗೆ ಈ ಥರ 2 ಟ್ರಿಪ್ಪು. ಒಂದೇ 4 ಟ್ರಿಪ್ವರೆಗೆ ಮಾಡಲಿಕ್ಕೆ ಅವಕಾಶ ಇದೆ. ಆಯಿತಾ, ಇದರಲ್ಲಿ ಏನೆಂದರೆ ಸಫಾರಿ ಚಾರ್ಜಸ್ನಲ್ಲಿ ಏನು ತೊಗೊಳ್ತಾ ಇದ್ದೀವಿ, ಅಲ್ಲಿ ದೊಡ್ಡವ್ರಿಗೆ 18 ವಯಸ್ಸಿಂದ ಹೆಚ್ಚಿಗೆ ಏನಿದ್ದಾರೆ ಅವರಿಗೆ 400 ರೂಪಾಯಿ ತೊಗೊಳ್ತಾ ಇದ್ದೀವಿ. 18 ವಯಸ್ಸಿಗೆ ಕಡಿಮೆ ಚಿಕ್ಕ ಮಕ್ಕಳಿಗೆ 200 ರೂಪಾಯಿ ತೊಗೊಳ್ತಾ ಇದ್ದೀವಿ. ಆಮೇಲೆ ಒಂದು ವೆಹಿಕಲ್ಗೆ ಬೆಂಗಳೂರು